नमस्ते एजी न्यूज के स्वागत। उत्तर कन्नड जिले हरियाणा तालूकु केंद्र बस निल्दाण परिस्थिति नोड़े अय्यो पाप अन्सते कण्रीस बस निल्दाण कामगारी संपूर्ण पूरे बस निल्दाण के उद्घाटने भाग्य नोड़े साकु संशय के एडेमिक बस निल्दाण निर्माण सीमेंट कांक्रीट ने हाकल ಸುತ್ತಮುತ್ತ ಬೆಳಕು ವ್ಯವಸ್ಥೆ ಇಲ್ಲ ರಾತ್ರಿ ವೇಳೆ ಪ್ರಯಾಣಿಕರಿಗೆ ಈ ಬಸ್ ನಿಲ್ದಾಣದಲ್ಲಿ ಕೂರಲು ಸಮರ್ಪಕವಾಗಿ ವ್ಯವಸ್ಥೆಯೇ ಇಲ್ಲ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಹೊಸ ಬಸ್ ನಿಲ್ದಾಣವನ್ನ ಉದ್ಘಾಟನೆ ಮಾಡಿರೋದು ನೋಡಿದ್ರೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇವೆ ಇನ್ನು ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ಆದ ಆರ್ ವಿ ದೇಶಪಾಂಡೆ ಅವರ ಸುಕ್ಷೇತ್ರ ಹಾಗೂ ಸ್ವಗೃಹ ಕೂಡ ಈ ನಿಲ್ದಾಣದಿಂದ ಕೇವಲ 200 ಹೆಜ್ಜೆಗಳ ಅಂತರದಲ್ಲಿ ಇದೆ ಇನ್ನು ಇದನ್ನ ಪೂರೈಸಿದ ಗುತ್ತಿಗೆದಾರರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಆದ್ದರಿಂದ नम न्यूज समूह राज्य विशेष प्रतिनिधि बसवराज भेटी को समस्या बग्गे बेळकु चेल्लुव केलस माडिदारे। नमस्कार, नानु बसवराज मातड्ता इद्दीनि पत्रकर्तरु विशेषवागि नानिवत्तु तोर्ता इरतक्कंतद्दु निमगे अत्यंत उत्तर कन्नडदल्ले विशेष उत्तर कन्नड जिल्लेयल्लि अत्यंत प्रमुख स्थळ मत्ते प्रमुख तालूकु अळियाळ तालूकु साकष्टु दोड्ड तालूकु दोड्ड विधानसभा क्षेत्र एरडु तालूकुगळु बर्तवे ओंदु दांडेल्लि ಮತ್ತೆ ಒಂದು ಜೋಯಿಡಾ ವಿಶೇಷವಾಗಿ ಇತ್ತೀಚೆಗೆ ಸರ್ಕಾರ ಅದೇನೋ ತರಾತೂರಿಲಿ ಇದನ್ನ ಹೊಸ ಬಸ್ ನಿಲ್ದಾಣನ ನಿರ್ಮಾಣ ಮಾಡ್ತು ಅದೇ ರೀತಿ ತರಾತೂರಿಲಿ ಇದನ್ನ ಉದ್ಘಾಟನೆ ಮಾಡ್ತು ವಿಪರ್ಯಾಸ ಏನಪ್ಪ ಅಂತ ಇನ್ನ ಅರ್ಧಂಬರ್ಧ ಕೆಲಸ ಹಂಗೇ ಇದೆ ಸಾಕಷ್ಟು ಒಂದು ರೀತಿ ಕಾಂಕ್ರೀಟ್ ಆಗಬೇಕಾಗಿದೆ ಮತ್ತೆ ಇನ್ನ ಮೂಲಭೂತ ಸೌಕರ್ಯಗಳು ಇಲ್ಲ ಇಂತ ಸಂದರ್ಭದಲ್ಲೇ ಈ ರೀತಿ ತರಾತೂರಿಲಿ ಅರ್ಧಂಬರ್ಧ ಇದ್ ಮಾಡಿದಾಗ ಯಾವ ರೀತಿ ಇಲ್ಲಿ ತಕಂತ ಪ್ರಯಾಣಿಕರಿಗೆ ಯಾವ ರೀತಿ ಅಂತಕಂತದ್ದು ಇದೆ ಯಾಕಪ್ಪ ಅಂತಂದ್ರೆ ಬಸ್ ನಿಲ್ದಾಣದ ಒಂದು ಕರಗಳನ್ನು ಪ್ರಯಾಣಿಕರ ಒಂದು ಟ್ಯಾಕ್ಸ್ ನಲ್ಲಿ ಕಟ್ ಮಾಡ್ಕತಾರೆ ಮತ್ತೆ ಇನ್ನ ಅರ್ಧಂಬರ್ಧ ನೋಡಿ ಈಗ ನಾನು ನೇರವಾಗಿ ತೋರಿಸ್ತಾ ಇದೀನಿ ನೋಡಿ ಇವು ಯಾವು ಕಾಂಕ್ರೀಟ್ ಆಗಿಲ್ಲ ಇನ್ನ ಆಯ್ತಾ ಹಾಗಾಗಿ ಸಾರಿಗೆ ಇಲಾಖೆ ಸಚಿವರು ಹಿಂದೆ ಇದ್ದಿದ್ದಂತ ಸಾರಿಗೆ ಇಲಾಖೆ ಸಚಿವರು ಮತ್ತೆ ಈಗ ಇರತಕ್ಕಂತ ಸಾರಿಗೆ ಇಲಾಖೆ ಸಚಿವರೇ ನೋಡಿ ಇದರ ಹಳಿಯಾಳ ಒಂದು ರೀತಿ ಬಸ್ ಸ್ಟ್ಯಾಂಡ್ ನ ಪರಿಸ್ಥಿತಿ ಹೊಸ ಬಸ್ ಸ್ಟ್ಯಾಂಡ್ ನ ಪರಿಸ್ಥಿತಿ ಸಾಕಷ್ಟು ಒಂದು ರೀತಿ ತುಂಬಾ ಅದಗೆಟ್ಟಿದೆ ಈಗ ಆಬಿಟ್ರೆ ಯಾವ ರೀತಿ ಅಂತಕಂತದ್ದು ಪ್ರಯಾಣಿಕರು ಯಾವ ರೀತಿ ಅಂತ ಮಾನ್ಯ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಆಡಳಿತ ಸರ್ಕಾರದಲ್ಲಿ ಒಂದು ರೀತಿ ಅತ್ಯಂತ ಪ್ರಮುಖವಾಗಿರತಕ್ಕಂತದ್ದು ಅತ್ಯಂತ ಪ್ರಮುಖ ಪಾತ್ರ ವಹಿಸಿರತಕ್ಕಂತ ಒಂದು ದಿನದ ಮಟ್ಟಿಗೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿರತಕ್ಕಂತ ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಗಳಾಗಿರತಕ್ಕಂತ ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರು ಸಾಕಷ್ಟು ಪ್ರಭಾವಿಗಳು ಆದರೆ ನಿಮ್ಮ ಒಂದು ಬಸ್ ನಿಲ್ದಾಣದ ಪರಿಸ್ಥಿತಿ ಈ ರೀತಿ ಇದೆ ಇನ್ನ ಉಳಿದ ಬಸ್ ನಿಲ್ದಾಣದ ಪರಿಸ್ಥಿತಿ ಯಾವ ರೀತಿ ಹಾಗಾಗಿ ಇಲ್ಲೇ ಇನ್ನ ಅರ್ಧಂಬರ್ಧ ಉದ್ಘಾಟನೆ ಆಗಿದೆ ಅರ್ಧಂಬರ್ಧ ಇನ್ನ ಕೆಲಸನೇಗಳ ಉದ್ಘಾಟನೆ ಮಾಡಿದೆ ಆರ್ ವಿ ದೇಶಪಾಂಡೆ ಸಾಹೇಬರೇ ದಯವಿಟ್ಟು ಇದನ್ನ ಪೂರ್ಣಗೊಳಿಸಿ ದಯವಿಟ್ಟು ಪ್ರಯಾಣಿಕರಿಗೆ ಮತ್ತೆ ಬಸ್ಗಳಿಗೆ ಸಮರ್ಪಕ ಅನುಕೂಲ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನನ್ನೊಂದು ಮನವಿ ಸರ್ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ಜೋರ ಹೇಳಿ ಮಾರುತಿ ತಿಮ್ಮಣ್ಣ ಎಲ್ಲಿ ಹೋಗಬೇಕು ಸರ್ ಧಾರವಾಡಕ್ಕೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆಯಾ ಹೌದಾ ಇಲ್ಲೇ ಇಲ್ಲೇ ಬಸ್ ಬರ್ತವೆ लोकल बस ओपन आगदू सह इनवेनो इतारे इले बस वेट तुम्हारे नेम निखिल निखिल वेरारी गोइंग नाउ मंगलूर ओहो यू आर वेटिंग फॉर इन हरियाणा ओके युवर फॉर्म हरियाणा तालूक ओके वेटिंग बस स्टैंड वाट अबाउट दिस प्रॉब्लम दंडली बस स्टैंड प्रति दिन इले इतो हल बस स्टैंड इन उद्घाटन आगे उद्घाटन आगदिया उद्घाटन आगे योगता प्रति दिन हाँ इन टू मंथ हाँ इन कॉन्क्रीट आगे हाँ ओपन आगे ओपन आगे योपन हाँ बट अर्धम बंद ओपन या
ಹಂಗಲ್ಲ ಈಗ ತೊಂದರೆ ಆಗೋದಿಲ್ಲ ಸರ್, ತೊಂದರೆ ಆಗ್ತದೆ ಸರ್. ಹೌದಾ? ಎರಡು ತಿಂಗಳ ಆಯ್ತು ಓಪನ್ ಆಗಿ. ಈಗ ಒಂದು ಎರಡು ತಿಂಗಳು ಹಾಂ. ಯಾರಿಗೆ ಸಿಕ್ಕೋಣ? ಅವರು ಗಣೇಶ್ ಜೌಳಿ ಅಂತ. ನಂಬರ್ ಹೇಳಿ ಅವರು. ಈಗ ಅವ್ರ ನಂಬರ್ ನನಗೆ ಗೊತ್ತಿಲ್ಲ ರೀ. ದೀಪಾ ಮನೆ ನಂಬರ್ ಇದೆ. ನಾನೀಗ ದಡಲಿದ್ದೆ, ದಡಲಿದ್ದ ಬಂದು ಒಂದು ಹದಿನೈದು ದಿವಸ. ಹೌದಾ? ನೀವೇನು ಕೆಲಸ ಮಾಡ್ತಿದ್ದೆ? ನಾವು ಕಂಟ್ರೋಲರ್. ಕಂಟ್ರೋಲರ್. ಬಸ್ಗಳು ಎಲ್ಲೂ ಬರ್ತವೆ, ಎಲ್ಲೋ ಬರ್ತವೆ. ಇವು ಅಲ್ಲಿ ಹಳೆ ಮೇಲೆ ಬರ್ತವೆ, ಇಲ್ಲಿ ಭಾಳ. ಹೌದಾ? ಆದರೂ ನಾವು ಇದನ್ನು ಪರಿಪೂರ್ಣ ಮಾಡ್ಬೇಕು ತಾನೆ. ಹಾಂ. ಇದು ಹಳಿಯಾಳ ಬಸ್ ಸ್ಟ್ಯಾಂಡ್ ಅಂತ ಪರಿಸ್ಥಿತಿ. ಸಾಕಷ್ಟು ಒಂದು ರೀತಿ ತರತೂರಿಯಲ್ಲಿ ಉದ್ಘಾಟನೆ ಮಾಡಿದ್ರೆ ಈ ರೀತಿ ಆಗ್ತದೆ ಅಂತೆ. ವಿಶೇಷವಾಗಿ ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಸಾಕಷ್ಟು ಪ್ರಭಾವಿಗಳು. ಹಾಗಾಗಿ ದಯವಿಟ್ಟು ಈ ಒಂದು ಬಸ್ ವ್ಯವಸ್ಥೆಗಳನ್ನ ದಯವಿಟ್ಟು ಜೊತೆಗೆ ಸಾಕಷ್ಟು ಒಂದು ರೀತಿ ಬಸ್ ಸ್ಟ್ಯಾಂಡ್ನ ಇನ್ನೂ ಅರ್ಧಂಬರ್ಧ ಕಾಮಗಾರಿ ನಡೆದಿದೆ, ಇನ್ನೂ ಕಾಂಕ್ರೀಟ್ ಹಾಕಿಲ್ಲ. ಅದು ಬಹುಶಃ ನಿಮಗೆ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ, ಅಥವಾ ಸಾರಿಗೆ ಇಲಾಖೆ ಅಧಿಕಾರಿಗಳು, ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು, ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಗೊಬಂದವರು ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು, ನಾನಂತೂ ಸಹ ನಿಮ್ಮ ಗಮನಕ್ಕೆ ತಗೊಬರ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಬಸ್ ಸ್ಟ್ಯಾಂಡ್ನ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ದಯವಿಟ್ಟು ಅದನ್ನೆಲ್ಲ ಮುಗಿಸಿ ದಯವಿಟ್ಟು ಸಾರ್ವಜನಿಕರಿಗೆ ವಿಶೇಷವಾಗಿ ಪ್ರಯಾಣಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು, ಬಸ್ಸು ಸಮರ್ಪಕ ಹೋಗೋ ರೀತಿ ಮಾಡ್ಕೊಡ್ಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಹಳಿಯಾಳಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಯಾಣಿಕರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದರೂ ಈ ಸಮಸ್ಯೆ ಬಗೆಹರಿಯತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.